ಜ್ವರ, ಕೆಮ್ಮು, ನೆಗಡಿ, ಶೀತ, ತಲೆನೋವು ಅನ್ನೋದು ಕಾಮನ್ ಪ್ರಾಬ್ಲಮ್ ಅಂತಾನೆ ಹೇಳಬಹುದು. ಅಷ್ಟೊಂದು ದೊಡ್ಡದೇನಿಲ್ಲ, ತುಂಬಾನೇ ತಲೆ ಕೆಡಿಸ್ಕೊಂಡು ಎಲ್ಲದಕ್ಕೂ ಟ್ಯಾಬ್ಲೆಟ್ಸು ಸಿರಪ್ ತಗೋಬೇಕು ಅಂತ ಏನಿಲ್ಲ. ಸೊ ಇದು ಕಾಮನ್ ಆಗಿ ನಮ್ಮ ಫುಡ್ ಹ್ಯಾಬಿಟ್ಸ್ ಇಂದ ಆಗಿರ್ಬೋದು, ಅಥವಾ ವೆದರ್ ಚೇಂಜ್ ಇಂದ ಆಗಿರ್ಬೋದು, ಪೊಲ್ಯೂಷನ್ ಇಂದ ಆಗಿರ್ಬೋದು, ಅಥವಾ ಒಬ್ರಿಗೆ ಬಂದಿರುತ್ತೆ ಅವರಿಂದ ವೈರಲ್ ಆಗಿರಬಹುದು. ಸೊ ಈ ತರ ನಾನಾ ರೀತಿಯ ಕಾರಣಗಳಿಂದ ಬಂದಿರುತ್ತೆ. ಸೊ ಇದಕ್ಕೆ ನೀವು ವರಿ ಮಾಡದಿರ, ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಇದನ್ನ ನೀವು ನಿವಾರಿಸ್ಕೊಳ್ಬಹುದು. ಸೊ ಅದನ್ನ ಯಾವ ರೀತಿ, ಅದಕ್ಕೆ ಯಾವ ರೀತಿಯ ಕಷಾಯ ಮಾಡ್ಕೋಬೇಕು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಜ್ವರ, ಕೆಮ್ಮು, ನೆಗಡಿಗೆ ಕಷಾಯ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಶುಂಠಿ ಪೌಡರ್, ವಿಳೆದೆಲೆ, ಕಪ್ಪು ಮೆಣಸು, ತುಳಸಿ ಎಲೆ. ನೋಡೋದ್ರಲ್ಲ ವೀಕ್ಷಕರೇ, ಕೆಮ್ಮು, ಶೀತ, ನೆಗಡಿ, ಜ್ವರಕ್ಕೆ ಯಾವ ರೀತಿಯ ಕಷಾಯ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನೀಗ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಷಾಯ ಅಂತಂದ್ರೆ ಕಹಿ ಇರುತ್ತಾ ಅಂತೆಲ್ಲ ಯೋಚನೆ ಮಾಡೋದು ಬೇಡ, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಮೈಲ್ಡ್ ಆಗಿರುತ್ತೆ ಕುಡಿಯೋದಕ್ಕೆ, ಖಾರ ಇರೋದಿಲ್ಲ, ಒಗ್ರು ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದು ನೀರು ಕುದಿತಾ ಇದೆ. ಈ ಕುದಿತಾ ಇರೋ ನೀರಿಗೆ ನಾನೀಗ ಡ್ರೈ ಶುಂಠಿ ಪೌಡರ್, ಅಂದರೆ ಒಣಗಿರುವಂತಹ ಶುಂಠಿ ಪೌಡರನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಇಲ್ಲಿ ಒಂದು ಗ್ಲಾಸ್ ನೀರಿಗೆ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡಿಕೊಂಡಷ್ಟು ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಸೊ ಈಗ ನೀರು ಕುದಿತಾ ಇದೆ, ಕುದಿತಾ ಇರೋ ನೀರಿಗೆ ಡ್ರೈ ಶುಂಠಿ ಪೌಡರನ್ನು ಆ್ಯಡ್ ಮಾಡೋಣ. ಸೊ ಡ್ರೈ ಶುಂಠಿ ಪೌಡರ್ನ ಯಾಕೆ ಆ್ಯಡ್ ಮಾಡಿದೆ ಅಂತಂದರೆ, ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಇದಕ್ಕೆ ನಾನು ಒಂದು ವಿಳೆದೆಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾವು ನಾರ್ಮಲ್ ಆಗಿ ತಿನ್ನೋದಕ್ಕೆ ಬಳಸ್ತೀವಿ ಮತ್ತು ಪೂಜೆಗೆ ಅಂತ ಬಳಸ್ತೀವಿ. ಸೊ ವಿಳೆದೆಲೆ ಯಾಕಪ್ಪ ಅಂತಂದರೆ, ಇದರಲ್ಲೂ ಕೂಡ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಅಸ್ತಮಾ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಮತ್ತು ಥ್ರೋಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಎಲ್ಲವೂ ಹೋಗೋದಕ್ಕೆ ತುಂಬಾ ಉಪಾಯಕಾರಿ ಅಂತಲೇ ಹೇಳ್ಬೋದು. ಸೊ ವಿಳೆದೆಲೆನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ವಿಳೆದೆಲೆನ ಯಾಕೆ ಆ್ಯಡ್ ಮಾಡಿದ್ವಿ ಅಂತಂದರೆ, ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿದೆ, ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಮೇಯ್ನ್ ಆಗಿ ಅಸ್ತಮಾ ನಿವಾರಣೆ ಆಗುತ್ತೆ ಆ್ಯಂಡ್ ಥ್ರೋಟ್ ಇನ್ಫೆಕ್ಷನ್ಸ್ ಏನಾದರೂ ಆಗಿದರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾದರೂ ಆಗಿದರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಿಳೆದೆಲೆ ಹಾಕಾದ್ಮೇಲೆ ಈಗ ನಾವು ಪೆಪ್ಪರ್, ಅಂದರೆ ಮೆಣಸನ್ನು, ಕರಿ ಮೆಣಸನ್ನು ನಾವು ಹಾಕ್ಕೊಳ್ಳೋಣ. ಸೊ ಇದು 8 ರಿಂದ 10 ಕಪ್ಪು ಮೆಣಸಿದ್ರೆ ಸಾಕು, ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಕಪ್ಪು ಮೆಣಸು ಏನಕ್ಕೆ ಅಂತಂದರೆ, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, 350 ಹೆಚ್ಚು ರೋಗಗಳಿಗೆ ಒಂದೇ ಮದ್ದು ಈ ಕಪ್ಪು ಮೆಣಸು. ಸೊ ನಾನಾ ರೀತಿಯ ಆಯುರ್ವೇದಿಕ್ ಮೆಡಿಸಿನ್ಗಳಲ್ಲಿ ಮೆಣಸನ್ನು ಬಳಸೇ ಬಳಸ್ತಾರೆ. ಸೊ ಅಷ್ಟೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಈ ಮೆಣಸಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಇವಾಗ ನಾವು ತುಳಸಿ ದಳಗಳನ್ನು ಆ್ಯಡ್ ಮಾಡೋಣ. ತುಳಸಿ ಯಾಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ, ತುಳಸಿಯಲ್ಲೂ ಕೂಡ ನಾನಾ ರೀತಿಯ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಇದೆ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸನ್ನು ಕಂಪ್ಲೀಟ್ ಆಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದ್ರೇ ನಮಗೆ ಕೋಲ್ಡು, ಕಾಫ್, ಫೀವರ್ ಅನ್ನೋದು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನು ನಿವಾರಣೆ ಮಾಡೋದಕ್ಕೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ತುಳಸಿ ತುಂಬಾ ಉಪಯೋಗಕಾರಿ. ಸೊ ಎಲ್ಲವೂ ಹಾಕಾಗಿದೆ. ಈ 4 ಇಂಗ್ರೀಡಿಯೆಂಟ್ಸಲ್ಲಿ ಇರುವಂತಹ ಎಲ್ಲ ಒಳ್ಳೆಯ ಸತ್ವಗಳು ಆ ನೀರಿಗೆ ಇಳಿಯೋವರೆಗೂ ಚೆನ್ನಾಗಿ ಕುದಿಸಿ, ಸೊ ಕಂಪ್ಲೀಟಾಗಿ ಅದನ್ನು ಕುದ್ದಾದ್ಮೇಲೆ ನಾವಿವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಒಳ್ಳೆ ಸತ್ವಗಳೆಲ್ಲ ಆ ನೀರಿಗೆ ಇಳಿಯೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಸೊ ಕಂಪ್ಲೀಟಾಗಿ ಅದು ಕುದ್ದಾದ್ಮೇಲೆ ನಾವು ಅದನ್ನು ಆಫ್ ಮಾಡ್ಕೊಳ್ಳೋಣ. ಸೊ ಕಂಪ್ಲೀಟಾಗಿ ಆಗಿದೆ, ಈಗ ನಾವು ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ, ಕಾರ್ಯಕ್ರಮನ ಮುಗಿಸುವಂತ ಸಮಯ ಅಂತಂದ್ರೆ ಒಂದು ಕ್ವಿಕ್ ಟಿಪ್ ನ ಸಮಯ. ಇವತ್ತಿನ ಕ್ವಿಕ್ ಟಿಪ್ ಅಥವಾ ಕಿಚನ್ ಟಿಪ್ ಏನಪ್ಪ ಅಂತಂದ್ರೆ, ನಾರ್ಮಲ್ ಆಗಿ ಎಲ್ಲರೂ ಮನೆಯಲ್ಲೂ ಮಿಕ್ಸಿ ಇದ್ದೇ ಇರುತ್ತೆ. ಆ ಮಿಕ್ಸಿ ಜಾರ್ಗಳನ್ನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಇವಾಗ ನಾ ತೋರಿಸ್ತೀನಿ, ಈ ಒಳಗೆ ಕ್ಲೀನ್ ಮಾಡ್ತಾ ಇರ್ತೀವಿ ನಾರ್ಮಲ್ ಆಗಿ, ಇಲ್ಲಿ ಈ ಬ್ಲೇಡ್ ಬ್ಯಾಕ್ ಸೈಡ್ ಕ್ಲೀನ್ ಆಗಬೇಕು ಅಂತಂದ್ರೆ, ನಾವು ನಾರ್ಮಲ್ ಆಗಿ ವಾಶ್ ಮಾಡಿದ್ರೆ ಅಷ್ಟು ಕ್ಲೀನ್ ಆಗೋದಿಲ್ಲ, ಅಲ್ಲಿ ತುಂಬಾ ಜಿಡ್ಡಿನ ಅಂಶ ಆಗಿರ್ಬೋದು, ಏನಾದರೂ ಒಂದು ಡಸ್ಟ್ ಇರುತ್ತೆ. ಸೊ ಅದನ್ನ ಕ್ಲೀನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನೀವು ಒಂದು 1/2 ಗಂಟೆಗಳ
ಕಾಲ ಒಂದು 10-15 ನಿಮಿಷ ಇದ್ರೂ ಓಕೆ. ಸ್ವಲ್ಪ ವೆನಿಗರನ್ನು ಹಾಕಿ, ಸ್ವಲ್ಪ ಬೇಕಿಂಗ್ ಸೋಡಾ ಅಂದರೆ ನಾವು ಅಡುಗೆಗೆ ಬೆಳೆಸ್ತೀವಲ್ಲ ಆ ಸೋಡವನ್ನು ಹಾಕಿ, ಸ್ವಲ್ಪ ಬಿಸಿನೀರನ್ನು ಹಾಕಿ ಒಂದು 15-20 ನಿಮಿಷ ನೀವು ಬಿಟ್ಟು ವಾಶ್ ಮಾಡೋದ್ರಿಂದ ನಿಮ್ಮ ಜಾರು ಹೊಸ ಬ್ಲೇಡ್ನಂತೆ, ಅಂದರೆ ನಿಮ್ಮ ಇದು ಕಂಪ್ಲೀಟಾಗಿ ಇದು ವೈಟ್ ಆಗೋಗುತ್ತೆ, ಹೊಸದಾಗಿ ನೀವು ತಂದಿರ್ತೀರಲ್ಲ ಅದೇ ರೀತಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಮಂತ್ಲಿ ಒನ್ಸ್ ಮಾಡೋದ್ರಿಂದ ನಿಮ್ಮ ಜಾರ ಕ್ಲೀನ್ಲಿ ತುಂಬಾ ಕ್ಲೀನ್ ಆಗಿರುತ್ತೆ, ಹೈಜೀನನ್ನು ಮೇಂಟೈನ್ ಮಾಡ್ಬೋದು. ನೀವು ಸಹ ನೆಸೆಸಿಟಿ ಇದ್ದಾಗ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ.